नन्दी येथे केदारलिंग व नंदीश्वर मंदिराचा वार्षिकोत्सव। नन्दी येथील केदारलिंग व नंदीश्वर मंदिराच्या वार्षिकोत्सवानिमित्त विविध धार्मिक कार्यक्रम पार पडले। सकाळी देवाला महाअभिषेक, 9 वाजता परमपूज संपादना महास्वामींची पादपूजा सन्मान कार्यक्रम, उपस्थित बालकांना रुद्राक्षमाळ प्रदान कार्यक्रम, स्वामींचे आशीर्वचन व महाप्रसादाचा कार्यक्रम पार पडला। सायंकाळी प्रसिद्ध संगीतकार बसवराज करकुंबी, बसवराज घेवारी यांच्या गायनाचा कार्यक्रम पार पडला। दत्ता डवरी, चंद्रकांत आंबी, धनपाल पटवर्धन, संतोष वडगावे यांच्या संगीत भजनाचा कार्यक्रम, लिंगपूजा, श्लोक पठण आदी कार्यक्रम पार पडले। ಆ ಒಳ್ಳೆಯ ಸಂಸ್ಕಾರ ಹೆಂಗೈತಿ ಅಂತಂದ್ರ, ಅಲ್ಲಿ ಮನೆಯವರೆಲ್ಲರೂ ಕೂಡಿ, ಈಗ ನಮಗ ಬಹಳ ಪರಿಚಯ ಇಲ್ಲ, ಚಿರಪರಿಚಿತರು ಎಲ್ಲ, ರೇಣುಕರ ಆಶ್ರಮ, ರೇಣುಕರ ಆಶ್ರಮ, ಹಾ, ರೇಣುಕಾಚಾರ್ಯರ ಆಶ್ರಮ ಇದು. ಈ ಆಶ್ರಮದಲ್ಲಿ ಆ ಸಂಸ್ಕಾರ ಅನ್ನತಕ್ಕಂತಹದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ, ನಾವು ಏನೋ ತಿಳ್ಕೊಂಡಿದ್ದೇವು, ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಬಿಡು, ಒಂದು 4 ಪದ್ಯಗಳು ಹಾಡ್ತಾರ, ಒಂದು 4 ಭಾವಗೀತೆ, ಒಂದ್ 4 ವಚನಗಳು ಹಾಡ್ತಾರ ಅಂತ, ಅದು ಇಲ್ಲ. ಇಲ್ಲಿ ಲಿಂಗ ಪೂಜೆಯೊಂದಿಗೆ ಆ ತ್ರಿಗುಣಾಕಾರವರ ಹುಟ್ಟುಹಬ್ಬ ಆಚರಣೆ ಬಹಳ ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ ಇದು. ನಾವು ಬರಲಿಲ್ಲ ಅಂತಂದ್ರೆ ತಪ್ಪಿಸುವಂತಿದ್ದೀವಿ. ನಾವು ನಮ್ಮ ಗೋಕಾಕದಿಂದ ಆಗಮಿಸಿರ್ತಕ್ಕಂತಹ ಬಸವರಾಜ ಕರಕಂಬಿ ಅವರು ಹಾಗೂ ಪಟಗುಂದಿಯಿಂದ ಆಗಮಿಸಿರ್ತಕ್ಕಂತಹ ಭರತ್ ಅವರು ಹಾಗೂ ರನ್ನ ಗಡಗಲಿಯಿಂದ ಆಗಮಿಸಿರ್ತಕ್ಕಂತಹ ಕುಮಾರಿ ನಾಗವೇಣಿ ಅವರು ಇಲ್ಲಿ ಕೂಡಿರ್ತಕ್ಕಂತಹ ವಿಶೇಷ ಸಂಗೀತ ಕಲಾ ಬಳಗದವರಿಂದ ಸಂಗೀತ ಸೇವೆಯನ್ನ ನಡೀತದ. ಇಂತಹ ಸಂಸ್ಕಾರ ಬಹಳ ವಿರಳದಲ್ಲಿ ವಿರಳ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮ ಮುಂಜಾನೆ ಸೂರ್ಯ ಸಂಪಾದನಾ ಅಜ್ಜವರು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು. ಈಗ ನಾವು ಈ ಮಗುವಿನ ತ್ರಿಗುಣಾಕಾರವರ ವಿಶೇಷವಾದಂತಹ ಹುಟ್ಟುಹಬ್ಬದ ನಿಮಿತ್ತ ಸಂಗೀತೋತ್ಸವ ಮತ್ತು ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಅದಕ್ಕೋಸ್ಕರವಾಗಿ ಆ ಮಗು ಉನ್ನತೋನ್ನತವಾಗಿ ಈ ವಿಶೇಷವಾಗಿರ್ತಕ್ಕಂತಹ ಭರತ ಭೂಮಿಯಲ್ಲಿ ವಿಶೇಷ ಸಂಸ್ಕಾರವನ್ನು ಹೊಂದಿ ಗುರುಕೃಪೆಗೆ, ಆ ಶಿವಕೃಪೆಗೆ ಪಾತ್ರರಾಗಲಿ ಅಂತ ಹಾರೈಸಿ ಆ ಮಗುವಿನಿಂದ ಈಗ ಹುಟ್ಟುಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಮಾಡಿಕೊಳ್ಳೋಣ.